ಸಿನಿಮಾ ನಟಿಯರ ಬಗ್ಗೆ ಪೂರ್ವಗ್ರಾಹಕ ಹೊಂದಿದೆ. ನಾಯಕಿಯರದ್ದು ಆರಾಮದಾಯಕ ಕೆಲಸ. ಎರಡು ಹಾಡು ನಾಲ್ಕು ದೃಶ್ಯಗಳಲ್ಲಿ ಕಾಣಿಸಿಕೊಂಡ್ರೆ ಸಾಕು, ಬಿಸಿಲಲ್ಲಿ ಫೈಟ್ ಮಾಡೋ ಹಾಗಿಲ್ಲ, ಚೇಸ್ ಮಾಡೋ ಹಾಗಿಲ್ಲ, ಆರಾಮಾಗಿ ಇರಬಹುದು ಅಂತ. ಆದರೆ ನಾಯಕಿಯರ ಕೆಲಸವು ಅಷ್ಟೇ ತ್ರಾಸದಾಯಕವಾಗಿರುತ್ತೆ. ನಾಯಕ ನಟರಷ್ಟೇ ಶ್ರಮವನ್ನು ನಾಯಕ ನಟಿಯ ಪಾತ್ರವು ಬೇಡುತ್ತದೆ. ಅದಕ್ಕೆ ಬೇಕಾದ ಶ್ರಮವನ್ನು ನಟಿಯರು ಹಾಕಲೇಬೇಕಾಗತ್ತೆ. ಇದಕ್ಕೀಗ ತಾಜಾ ಉದಾಹರಣೆಯೊಂದನ್ನು ನೀಡಿದ್ದಾರೆ ನಟಿ ಆಶಿಕಾ ರಂಗನಾಥ್. ಈ ಮುದ್ದು ಚೆಲುವೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ತಮ್ಮ ಅರಬತ್ತಲೆ ಬೆಂದಿನ ಚಿತ್ರವನ್ನ ಹಂಚಿಕೊಂಡಿದ್ದಾರೆ. ಹಾಗಂತ ಇದ್ಯಾವುದೋ ಗ್ಲಾಮರಸ್ ಚಿತ್ರವನ್ನ ಬಿಟ್ಟ ಕಣ್ಣಿನಿಂದ ನೋಡಿದ್ರೆ ಅಲ್ಲಿ ಕಾಣುವುದು ಆಶಿಕಾ ಬೆನ್ನ ಮೇಲೆ ಬಿದ್ದಿರುವ ಬರೆ. ಹೌದು, ಆಶಿಕಾ ಹಂಚಿಕೊಂಡಿರುವ ಈ ಚಿತ್ರದಲ್ಲಿ ಆಶಿಕಾರ ಬೆನ್ನ ಮೇಲ್ಭಾಗದಲ್ಲಿ ಕೆಂಪಗೆ ಬರೆಯಂತೆ ಮೂಡಿರುವುದು ಕಾಣುತ್ತಿದೆ. ಬಿಸಿಲಿಗೆ ಆಶಿಕಾರ ಚರ್ಮ ಸುಟ್ಟು ಕೆಂಪಗಿದೆ. ಇದು ಮದಗಜ ಸಿನಿಮಾದ ಪಾತ್ರಕ್ಕೆ ಪಟ್ಟ ಶ್ರಮ ಅಂತ ನಟಿ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟರ್ನಲ್ಲಿ ಬರೆದುಕೊಂಡಿದ್ದಾರೆ. ಕಂಡಷ್ಟು ಸುಲಭವಲ್ಲ ಮದಗಜದ ನಾಯಕಿ ಪಲ್ಲವಿ ಪಾತ್ರದಲ್ಲಿ ನಟಿಸಿದ್ದು. ಆ ಪಾತ್ರಕ್ಕಾಗಿ ಸಾಕಷ್ಟು ಶ್ರಮ, ಕಷ್ಟ, ತಾಳ್ಮೆಯನ್ನ ಸುರಿದು ನಟಿಸಿದ್ದೀನಿ. ಇಂದು ರಾಜ್ಯದೆಲ್ಲೆಡೆಯಿಂದ ಪ್ರಶಂಸೆಗಳು ಕೇಳಿ ಬರ್ತಾ ಇದೆ. ಇದು ನನ್ನ ಶ್ರಮಕ್ಕೆ ಸಿಕ್ಕ ಪ್ರತಿಫಲ. ಬಹಳ ಸಂತೋಷವಾಗ್ತಾ ಇದೆ. ನನ್ನನ್ನು ನನ್ನಂತೆಯೇ ಪ್ರೀತಿಸುವ ಎಲ್ಲ ಹುಡುಗರಿಗೂ ಧನ್ಯವಾದ ಅಂತ ಆಶಿಕಾ ರಂಗನಾಥ್ ಬರೆದುಕೊಂಡಿದ್ದಾರೆ. ಮದಗಜ ಸಿನಿಮಾದಲ್ಲಿ ಹಳ್ಳಿ ಹುಡುಗಿ ಪಲ್ಲವಿ ಪಾತ್ರದಲ್ಲಿ ಆಶಿಕಾ ರಂಗನಾಥ್ ನಟಿಸಿದ್ದಾರೆ. ಕಳೆ ಕೀಳುವುದು, ಬೆಳೆ ಕೊಯ್ಯುವುದು, ಗದ್ದೆ ಉಳುವುದು, ಟ್ರ್ಯಾಕ್ಟರ್ ಓಡಿಸುವುದು, ಇತರ ಕಾರ್ಯಗಳನ್ನ ಆಶಿಕಾ ರಂಗನಾಥ್ ಸಿನಿಮಾದಲ್ಲಿ ಮಾಡಿದ್ದಾರೆ. ಸಿನಿಮಾದಲ್ಲಿ ಆಶಿಕಾರ ಅಭಿನಯದ ಬಗ್ಗೆ ಪ್ರಶಂಸೆಗಳ ಸುರಿಮಳೆಯೇ ವ್ಯಕ್ತವಾಗ್ತಾ ಇದೆ. ಮಹೇಶ್ ಕುಮಾರ್ ನಿರ್ದೇಶನದ ಮದಗಜ ಸಿನಿಮಾದಲ್ಲಿ ಶ್ರೀಮುರುಳಿ ನಾಯಕನಾಗಿ ನಟಿಸಿದ್ದಾರೆ. ಸಿನಿಮಾದಲ್ಲಿ ಜಗಪತಿ ಬಾಬು, ರಂಗಾಯಣ ರಘು, ಚಿಕ್ಕಣ್ಣ ಹಾಗೂ ಇತರರು ಪಾತ್ರ ಮಾಡಿದ್ದಾರೆ. ಸಿನಿಮಾಕ್ಕೆ ಬಂಡವಾಳವನ್ನ ಹೂಡಿದ್ದು ಉಮಾಪತಿ ಶ್ರೀನಿವಾಸ್ ಗೌಡ.